ನಮಸ್ಕಾರ ಈ ವಿಡಿಯೋದಲ್ಲಿ ಎಫ್ ಐ ಸೂಚಿಸಿದಂತೆ ಗ್ರೇಟ್ ಡೆನ್ ತಳಿಯ ತಳಿ ಶುದ್ಧತೆಯ ಮಾನದಂಡಗಳ ಕುರಿತು ತಿಳಿಯೋಣ ಒಂದನೆಯದಾಗಿ ಗಾತ್ರ ಎಫ್ ಐನ ಪ್ರಕಾರ ಗಂಡು ಗ್ರೇಟ್ ಡೆನ್ಗಳು ಕನಿಷ್ಠ ಎಂಬತ್ತು ಸೆಂಟಿಮೀಟರ್ ಎತ್ತರವಾಗಿದ್ದು ತೊಂಬತ್ತು ಸೆಂಟಿಮೀಟರನ್ನು ಮೀರಬಾರದ್ದಾಗಿದೆ ಹಾಗೆಯೇ ಫೀಮೇಲ್ಗಳು ಕನಿಷ್ಠ ಎಪ್ಪತ್ತೆರಡು ಸೆಂಟಿಮೀಟರ್ ಎತ್ತರವಾಗಿದ್ದು ಗರಿಷ್ಠ ಎಂಬತ್ನಾಲ್ಕು ಸೆಂಟಿಮೀಟರನ್ನು ಮೀರಬಾರದ್ದಾಗಿದೆ ಎರಡನೇದಾಗಿ ಕೂದಲು ಇವು ಅತಿ ಕಿರಿದಾದ ದಟ್ಟವಾದ ಮೃದುವಾದ ಹೊಳಪುಳ್ಳ ಕೂದಲನ್ನು ಹೊಂದಿರಬೇಕು ಕೂದಲು ಒರಟಾಗಿ ಡಲ್ಲಾಗಿ ಇರಬಾರದು ಮತ್ತು ವಿಶೇಷವಾಗಿ ಹೇಳುವುದಾದರೆ ಇವು ಸಿಂಗಲ್ ಕೋಟ್ ಡಾಗ್ಗಳಾಗಿದ್ದು ಡಬ್ಬಲ್ ಕೋಟನ್ನು ಹೊಂದಿರಬಾರದು ಮೂರನೇದಾಗಿ ಬಣ್ಣ ಎಫ್ ಎಫ್ಸಿಐನ ಪ್ರಕಾರ ಇವು ಐದು ಬಣ್ಣದಲ್ಲಿ ಕಾಣಸಿಗುತ್ತವೆ ಪಾನ್ ಬ್ರಿಂಡಲ್ ಕ್ವೀನ್ ಬ್ಲಾಕ್ ಮತ್ತು ಬ್ಲೂ ಕಲರ್ನಲ್ಲಿ ಕಾಣಸಿಗುತ್ತವೆ ಒಂದನೇದಾಗಿ ಪಾನ್ ಕಲರ್ ಗ್ರೇಟೇನ್ಗಳ ಬಗ್ಗೆ ನೋಡೋದಾದರೆ ಇವು ಲೈಟ್ ಗೋಲ್ಡ್ ಪಾನ್ನಿಂದ ಡೀಪ್ ಗೋಲ್ಡ್ ಪಾನ್ ಕಲರ್ನಲ್ಲಿ ಕಾಣಸಿಗುತ್ತವೆ ಇವುಗಳು ಬ್ಲಾಕ್ ಮಾಸ್ಕ್ ಹೊಂದಿರಬೇಕೆಂದು ಆಶಿಸಲಾಗುತ್ತದೆ ಇವುಗಳು ವೈಟ್ ಪ್ಯಾಚ್ಗಳನ್ನು ಹೊಂದಿರಬಾರದು ಇವು ಗ್ರೇ ಪಾನ್ ಬ್ಲೂ ಪಾನ್ ಸೂಟಿ ಪಾನ್ ಕಲರ್ ಹೊಂದಿರಬಾರದು ಎರಡನೇದಾಗಿ ಬ್ರಿಂಡಲ್ ಕಲರ್ ಗ್ರೇಟೆನ್ಗಳ ಬಗ್ಗೆ ನೋಡೋದಾದರೆ ಇವು ಲೈಟ್ನಿಂದ ಡೀಪ್ ಗೋಲ್ಡ್ ಪಾನ್ ಜೊತೆಗೆ ಬ್ಲಾಕ್ ಪಟ್ಟೆಗಳು ಮಿಳಿತಗೊಂಡಂತೆ ಕಾಣಸಿಗುತ್ತವೆ ಇವುಗಳಲ್ಲೂ ಸಹ ವೈಟ್ ಪ್ಯಾಚ್ಗಳು ಕಂಡುಬರಬಾರದು ಮೂರನೇದಾಗಿ ಹರ್ಲಿಕ್ವಿನ್ಗಳ ಬಗ್ಗೆ ನೋಡೋದಾದರೆ ಇವು ಶುದ್ಧ ಬಿಳಿ ಹಿನ್ನೆಲೆಯ ಮೇಲೆ ಶುದ್ಧವಾದ ಕಪ್ಪು ತೇಪೆಗಳನ್ನು ದೇಹದಾದ್ಯಂತ ಕಾಣಬಹುದಾಗಿರುತ್ತದೆ ಈ ಬ್ಲಾಕ್ ಪ್ಯಾಚಸ್ಗಳ ಬದಲಾಗಿ ಗ್ರೇ ಅಥವಾ ಬ್ರೌನಿಷ್ ಪ್ಯಾಚ್ಗಳನ್ನು ಹೊಂದಿದ್ದರೆ ಅನಪೇಕ್ಷಿತವಾಗಿದೆ ಹಾಗೆಯೇ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ನ ನಾಯಿಗಳ ಎದೆ ಮತ್ತು ಪಾದದ ಮೇಲೆ ವೈಟ್ ಮಾರ್ಕಿಂಗ್ಸ್ಗೆ ಅವಕಾಶ ನೀಡಲಾಗಿದೆ ನಾಲ್ಕನೇದಾಗಿ ಹೆಡ್ ಬಗ್ಗೆ ನೋಡೋದಾದರೆ ತಲೆಯು ಉದ್ದವಾಗಿದ್ದು ವೆಡ್ಜ್ ಅಂದರೆ ಬೆಣೆ ಆಕಾರ ಹೊಂದಿರುವುದಿಲ್ಲ ಮೂಗಿನ ತುದಿಯಿಂದ ಸ್ಟಾಪ್ವರೆಗಿನ ಅಂತರವು ಸ್ಟಾಪ್ನಿಂದ ಆಸಿಪಿಟಲ್ ಬೋನ್ವರೆಗಿನ ಅಂತರಕ್ಕೆ ಸರಿಸುಮಾರಾಗಿ ಸಮವಾಗಿರಬೇಕು ಮಜಲ್ ಮತ್ತು ಸ್ಕಲ್ಗಳ ಮೇಲಿನ ಗೆರೆಗಳು ಸಮಾನಾಂತರವಾಗಿರಬೇಕು ಐದನೇದಾಗಿ ನೋಸ್ ಅಂದರೆ ಮೂಗಿನ ಬಗ್ಗೆ ನೋಡೋದಾದರೆ ಇವು ದೊಡ್ಡ ಮೂಗಿನೊರಳೆ ಹೊಂದಿರಬೇಕು ಕ್ವೀನ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಲರ್ಗಳು ಕಡ್ಡಾಯವಾಗಿ ಬ್ಲ್ಯಾಕ್ ಕಲರ್ ನೋಸನ್ನು ಹೊಂದಿರಬೇಕು ಕ್ವೀನ್ಗಳ ಮೂಗು ಸಹ ಕಪ್ಪಾಗಿರಬೇಕು ಒಂದು ವೇಳೆ ಬಟರ್ಫ್ಲೈ ನೋಸ್ ಅಂದರೆ ಕಪ್ಪು ಹಿನ್ನೆಲೆಯ ಮೇಲೆ ಪಿಂಕ್ ಪ್ಯಾಚಸ್ಗಳನ್ನು ಹೊಂದಿರುವುದು ಇದನ್ನು ಬಟರ್ಫ್ಲೈ ನೋಸ್ ಅಂತ ಕರಿತೀವಿ ಈ ಥರ ಬಟರ್ಫ್ಲೈ ನೋಸ್ ಅಥವಾ ಫ್ಲೆಷ್ ಕಲರ್ ಅಂದರೆ ಮಾಂಸವರ್ಣದ ಮೂಗನ್ನು ಹೊಂದಿದ್ದರೂ ಸಹ ಅರ್ಲಿ ಕ್ವೀನ್ಗಳಲ್ಲಿ ಸಹನೀಯವಾಗಿದೆ ಬ್ಲೂ ಕಲರ್ ಡೇನ್ಗಳು ಆಂಥ್ರಾಸೈಟ್ ಅಂದರೆ ದುರ್ಬಲ ಕಪ್ಪು ಬಣ್ಣವನ್ನು ಹೊಂದಿರುತ್ತವೆ ಆರನೇದಾಗಿ ಮಜಲ್ ಅಂದರೆ ಬಾಯಿ ಬಗ್ಗೆ ನೋಡೋದಾದರೆ ಇವು ಆಳವಾದ ಸಾಧ್ಯವಾದಷ್ಟು ಆಯತಾಕಾರದ ಮೂತಿಯನ್ನು ಹೊಂದಿರಬೇಕು ನೋಸ್ ಬ್ರಿಡ್ಜ್ ನಿಮ್ನಾಕಾರ ಅಂದರೆ ಡಿಶ್ ಶೇಪ್ ಹೊಂದಿರಬಾರದು ಅದೇ ರೀತಿಯಾಗಿ ಪೀನಾಕಾರ ಅಂದರೆ ರೋಮನ್ ನೋಸ್ ಕೂಡ ಆಗಿರಬಾರದು ಏಳನೇದಾಗಿ ಫ್ಲೂಸ್ ಅಂದರೆ ತುಟಿಗಳ ಬಗ್ಗೆ ನೋಡೋದಾದರೆ ಇವು ತೀರಾ ಇಳಿಬಿದ್ದಂತಹ ಅಥವಾ ಸುತ್ತಿದಂತಹ ತುಟಿಗಳನ್ನು ಹೊಂದಿರಬಾರದು ತುಟಿಗಳು ಡಾರ್ಕ್ ಪಿಗ್ಮೆಂಟನ್ನು ಹೊಂದಿರಬೇಕು ಕ್ವೀನ್ಗಳು ಪೂರ್ಣ ವರ್ಣ ದ್ರವ್ಯ ಹೊಂದಿರದಿದ್ದರೆ ಅಥವಾ ಫ್ಲೆಷ್ ಕಲರನ್ನು ಹೊಂದಿದ್ದರೆ ಸಹನೀಯವಾಗಿದೆ ಎಂಟನೇದಾಗಿ ಜಾಸ್ ಮತ್ತು ಟೀತ್ ಬಗ್ಗೆ ನೋಡೋದಾದರೆ ಇವು ಸ್ಟ್ರಾಂಗಾದ ಅಗಲವಾದ ಒಸಡನ್ನು ಹೊಂದಿದ್ದು ಪೂರ್ಣ ನಲವತ್ತೆರಡು ಅಲ್ಲುಗಳ ಸೀಸರ್ ಬೈಟನ್ನು ಹೊಂದಿರಬೇಕು ಒಂಬತ್ತನೇದಾಗಿ ಗ್ರೇಟೆನ್ಗಳ ಕಣ್ಣುಗಳ ಬಗ್ಗೆ ನೋಡೋದಾದರೆ ಇವು ಮೀಡಿಯಂ ಸೈಜ್ನ ಆಲ್ಮಂಡ್ ಶೇಪ್ನ ಕ್ಲೋಸ್ ಫಿಟ್ಟೆಡ್ ಆದಂತಹ ಕಣ್ಣು ರೆಪ್ಪೆಗಳನ್ನು ಹೊಂದಿದಂತಹ ಕಣ್ಣುಗಳನ್ನು ಹೊಂದಿದ್ದು ಕಣ್ಣುಗಳು ಫ್ರೆಂಡ್ಲಿ ಇಂಟೆಲಿಜೆಂಟ್ ಎಕ್ಸ್ಪ್ರೆಷನನ್ನು ವ್ಯಕ್ತಪಡಿಸುವಂತಹದ್ದಾಗಿರಬೇಕು ಇವು ವರ ಚಾಚಿದ ತೀರಾ ಆಳದಲ್ಲಿ ನೆಲೆಯೂರಿದಂತಹ ಕಣ್ಣುಗಳನ್ನು ಹೊಂದಿರಬಾರದು ಇವು ಸಾಧ್ಯವಾದಷ್ಟು ಡಾರ್ಕ್ ಕಲರ್ ಐಯನ್ನು ಹೊಂದಿರಬೇಕು ಅಂಬರ್ ಕಲರ್ ಐ ಅನ್ಡಿಸರೇಬಲ್ ಅಂದರೆ ಅನಪೇಕ್ಷಿತವಾಗಿದೆ ಕ್ವೀನ್ಗಳು ಪೇಲ್ ಐಸ್ ಐಸ್ ಬ್ಲೂ ಐಸ್ ಅಥವಾ ಎರಡೂ ಕಣ್ಣುಗಳು ವಿಭಿನ್ನ ಬಣ್ಣ ಹೊಂದಿದಂತಹ ಕಣ್ಣು ಹೊಂದಿದ್ದರೂ ಸಹ ಸಹನೀಯವಾಗಿದೆ ಹತ್ತನೇದಾಗಿ ಇಯರ್ಸ್ ಅಂದರೆ ಕಿವಿಗಳ ಬಗ್ಗೆ ನೋಡೋದಾದರೆ ಇವುಗಳು ಮಧ್ಯಮವಾದ ಇಳಿಬಿದ್ದ ಕಿವಿಗಳನ್ನು ಹೊಂದಿರಬೇಕು ಹನ್ನೊನೇದಾಗಿ ಕತ್ತಿನ ಬಗ್ಗೆ ನೋಡೋದಾದರೆ ಇವು ಲಾಂಗ್ ಆದ ಕ್ಲೀನಾದ ಮಸ್ಕುಲರ್ ಆದಂತಹ ನೆಕ್ಕನ್ನು ಹೊಂದಿರಬೇಕು ಇವು ಶಾರ್ಟ್ ಆದ ತಿಕ್ಕಾದ ಕಡೆಗೆ ಚೂಪಾದಂತಹ ಕುತ್ತಿಗೆಯನ್ನು ಹೊಂದಿರಬಾರದು ನೆಕ್ಸ್ಟ್ ಬಾಡಿ ಬಗ್ಗೆ ನೋಡೋದಾದರೆ ದೇಹದಲ್ಲಿನ ಪ್ರಮುಖ ಅಳತೆ ಪ್ರಮಾಣಗಳ ಬಗ್ಗೆ ನೋಡೋದಾದರೆ ಇವು ಬಹುತೇಕವಾಗಿ ಚೌಕಾಕಾರದಲ್ಲಿ ನಿರ್ಮಿತವಾಗಿರುತ್ತವೆ ಆದಾಗ್ಯೂ ಹೆಣ್ಣು ಡೇನ್ಗಳು ಕೊಂಚ ಉದ್ದವಾಗಿರಬಹುದು ವಿದರ್ಸ್ ಇದು ದೇಹದ ಅತಿ ಎತ್ತರವಾದ ಬಿಂದುವಾಗಿದ್ದು ಇದು ಶೋಲ್ಡರ್ ಬ್ಲೇಡ್ಗಳ ಬಿಂದುಗಳಿಂದ ರೂಪುಗೊಳ್ಳುತ್ತದೆ ಬ್ಯಾಕ್ ಅಂದರೆ ಬೆನ್ನು ಕಿರಿದು ಮತ್ತು ಬಲಶಾಲಿಯು ಆಗಿದ್ದು ಬಹುತೇಕವಾಗಿ ನೇರವಾಗಿದ್ದು ಹಿಂದಕ್ಕೆ ಸಾಗಿದಂತೆ ಕೆಳಗೆ ಸಾಗುತ್ತಾ ಬರುತ್ತದೆ ಲೋಯಿನ್ ಅಂದರೆ ಸೊಂಟ ಕೊಂಚ ಕಮಾನಿನ ರೀತಿ ಬಾಗಿದ ಅಗಲವಾದ ಬಲಶಾಲಿ ಸೊಂಟವನ್ನು ಹೊಂದಿರಬೇಕು ಕ್ರೂಪ್ ಇದು ಬಾಲದ ಬುಡದ ಬಳಿಗೆ ಸಾಗಿದಂತೆ ಇಳಿಜಾರಾಗುತ್ತಾ ಸಾಗಬೇಕು ಕ್ರೂಪ್ ಎಂದಿಗೂ ತೀರಾ ಕಡಿದಾದಂತೆ ಅಥವಾ ಸಮತಟ್ಟಾದಂತೆ ಇರಬಾರದು ಚೆಸ್ಟ್ ಅಂದರೆ ಎದೆ ಉತ್ತಮವಾದ ಅಗಲ ಮತ್ತು ಆಳವನ್ನು ಎದೆಯು ಹೊಂದಿರಬೇಕು ಎದೆಯು ಎಲ್ಬೋ ತಲುಪುವಷ್ಟು ಆಳವಾಗಿರಬೇಕು ನೆಕ್ಸ್ಟ್ ಟೇಲ್ ಬಗ್ಗೆ ನೋಡೋದಾದರೆ ಬಾಲ ಹಾಕ್ ತಲುಪುವಷ್ಟು ಉದ್ದವಾಗಿರಬೇಕು ಬಾಲವು ತೀರಾ ಉದ್ದವು ತೀರಾ ಕಿರಿದು ತೀರಾ ದಪ್ಪನಾದದ್ದು ಆಗಿರಬಾರದು ಬಾಲವು ತುದಿಕೆಡೆಗೆ ಸಾಗಿದಂತೆ ಚೂಪಾಗುತ್ತಾ ಸಾಗಬೇಕು ಸಹಜ ಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಬಾಲವು ಕೊಂಚ ವಕ್ರವಾಗಿ ಕೆಳಗೆ ಇಳಿಬಿದ್ದಿರಬೇಕು ನಾಯಿ ಅಲರ್ಟ್ ಆದಾಗ ಅಥವಾ ಮೂವಿಂಗ್ನಲ್ಲಿ ಇದ್ದಾಗ ಬಾಲವು ಕತ್ತಿಯ ರೀತಿ ಕೊಂಚ ಮೇಲಕ್ಕೆತ್ತಲ್ಪಡಬಹುದು ಆದರೆ ಬ್ಯಾಕ್ಲೈನಿಂದ ಗಮನಾರ್ಹವಾಗಿ ಮೇಲಕ್ಕೆ ಎತ್ತಬಾರದು ಹುಕ್ ಟೇಲ್ ಅಥವಾ ಸುರುಳಿ ಸುತ್ತಿದ ಬಾಲಗಳು ಹೈಲಿ ಅನ್ಡಿಸೈರೇಬಲ್ ಆಗಿವೆ ನೆಕ್ಸ್ಟ್ ಕಾಲುಗಳ ಬಗ್ಗೆ ನೋಡೋದಾದರೆ ಮುಂಗಾಲುಗಳು ಇವು ಬಲಿಷ್ಠ ಮೂಳೆ ಮತ್ತು ಸ್ನಾಯುಗಳಿಂದ ಕೂಡಿರುತ್ತವೆ ಶೋಲ್ಡರ್ ಬ್ಲೇಡ್ಗಳು ನೂರರಿಂದ ನೂರ ಹತ್ತು ಡಿಗ್ರಿ ಕೋನ ಹೊಂದಿರಬೇಕು ಮುಂದಿನಿಂದ ಮತ್ತು ಬದಿಯಿಂದ ನೋಡಿದಾಗ ಮುಂಗಾಲುಗಳು ನೇರವಾಗಿ ಕಾಣಬೇಕು ಪಾದಗಳು ರೌಂಡೆಡ್ ಆಗಿದ್ದು ಕ್ಯಾಟ್ ಫೂಟ್ನ ರೀತಿ ಕಮಾನಿನಾಕಾರ ಹೊಂದಿರಬೇಕು ಸ್ಪ್ಲೇಡ್ ಅಂದರೆ ಹರಡಿದ ಅಥವಾ ಉದ್ದವಾದ ಪಾದವನ್ನು ಹೊಂದಿದ್ದರೆ ದೋಷವೆಂದು ಪರಿಗಣಿಸಲಾಗುತ್ತದೆ ಇವು ಬಲಿಷ್ಠವಾದ ಕಿರು ಉಗುರನ್ನು ಹೊಂದಿದ್ದು ಸಾಧ್ಯವಾದಷ್ಟು ಡಾರ್ಕ್ ಕಲರ್ ಹೊಂದಿರಬೇಕು ಹಿಂಗಾಲುಗಳು ಇವು ಉತ್ತಮವಾಗಿ ಆ್ಯಂಗುಲೇಟೆಡ್ ಆದಂತಹ ಇಂಗಾಲುಗಳನ್ನು ಹೊಂದಿರಬೇಕು ಇಂದಿನಿಂದ ನೋಡಿದಾಗ ಮುಂಗಾಲು ಮತ್ತು ಹಿಂಗಾಲುಗಳೆರಡು ಸಮಾನಾಂತರವಾಗಿ ಕಾಣಬೇಕು ಹಾಕ್ ಒಳಮುಖ ಅಥವಾ ಹೊರಮುಖವಾಗಿ ತಿರುಗಿರಬಾರದು ಕೌ ಹಾಕನ್ನು ಫಾಲ್ಟ್ ಎಂದು ಪರಿಗಣಿಸಲಾಗುತ್ತದೆ ಎಫ್ ಸಿಐ ಮತ್ತು ಅಮೇರಿಕನ್ ಕೆನಲ್ ಕ್ಲಬ್ ಸೇರಿದಂತೆ ಶುದ್ಧ ತಳಿಗಳನ್ನು ಆರಿಸುವಾಗ ಬ್ರೀಡರ್ಗಳು ಅನುಸರಿಸುವ ಮಾರ್ಗಗಳ ಕುರಿತಾದ ವಿಡಿಯೋಗಳ ಲಿಂಕ್ ಕೆಳಗಿನ ಪ್ಯೂರಿಟಿ ಚೆಕ್ ಪ್ಲೇಲಿಸ್ಟ್ನಲ್ಲಿದೆ ಹಾಗೆಯೇ ಡೆನ್ ಕುರಿತ ಹೆಚ್ಚಿನ ಮಾಹಿತಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿದೆ ಗಮನಿಸಿ ಕೊನೆಯದಾಗಿ ಇದರ ಬಿಹೇವಿಯರ್ ಕುರಿತು ಹೇಳೋದಾದರೆ ಇದೊಂದು ಸ್ನೇಹಪರವಾದ ಮಾಲೀಕನಿಗೆ ವಿಧೇಯವಾದ ಭಯರಹಿತ ಆಕ್ರಮಣಕಾರಿ ಅಲ್ಲದ ತಳಿಯಾಗಿದೆ ಇಲ್ಲಿ ಸಂಕ್ಷಿಪ್ತವಾದಂತಹ ಪ್ರಮುಖ ಮಾಹಿತಿಯನ್ನು ಮಾತ್ರ ಹೆಕ್ಕಿ ಹೇಳಿದ್ದು ಆಸಕ್ತರು ಮೂಲದ ಎಫ್ ಸಿಐ ಸ್ಟ್ಯಾಂಡರ್ಡ್ಸನ್ನು ಓದಲು ಸೂಚಿಸಲಾಗಿದೆ ಧನ್ಯವಾದಗಳು ನಮಸ್ಕಾರ